ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಹಾ, ಆ ಟೆಕ್ಸ್ಚರ್ ನೋಡಿ ಹೆಂಗಿದೆ ಅಂತ ಒಂದು ಮುರಿದು ತೋರಿಸ್ತೀನಿ. ಸ್ನೇಹಿತರೆ, ಇದನ್ನು ಇಂಗ್ಲೀಷ್ ವರ್ಷನಲ್ಲಿ ಬೇಕು ಅಂದರೆ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ. ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿಬಿಟ್ಟು ನೀವು ವೆಬ್ಸೈಟ್ ಮುಖಾಂತರ ಕೂಡ ನೋಡಿಕೊಂಡು ಕಲಿಬೋದು. ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಹತ್ರದಲ್ಲಿದೆ. ಸೊ ಹಾಗಾಗಿ ಒಂದು ಸೂಪರ್ ಆಗಿರುವಂತಹ ಒಂದು ಬರ್ಫಿ ಮಾಡಿ ತೋರಿಸೋಣ ಅಂತ ಹೇಳಿ. ಇದನ್ನ ನೀವು ಬೇಸನ್ ಬರ್ಫಿ ಅಂತನಾದ್ರೂ ಅನ್ಕೊಳ್ಳಿ, ಮಿಲ್ಕ್ ಕೇಕ್ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಮಿಲ್ಕ್ ಬರ್ಫಿ ಅಂತನಾದ್ರೂ ಅನ್ಕೊಳ್ಳಿ, ತುಂಬಾ ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಕೂಡ ಆಗುತ್ತೆ. ಬನ್ನಿ, ಯಾವ ರೀತಿ ಮಾಡೋದು, ಅದಕ್ಕೆ ಏನೇನೆಲ್ಲ ವಸ್ತು ಬೇಕು ಅಂತ ನೋಡ್ಕೊಂಬರೋಣ. ಯಾವ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ತೆಗೆದುಕೊಳ್ತಿರೋ ಅದೇ ಕಪ್ಪನ್ನ ಕರೆಕ್ಟ್ ಆಗಿ ಆ ಕಪ್ಸ್ನ ಇಟ್ಕೊಂಡ್ಬಿಡಿ. ಒಟ್ಟು ನೀವು 5 ಕಪ್ಪನ್ನ ಇಟ್ಕೋಬೇಕಾಗತ್ತೆ. ಮೊದಲನೇದಾಗಿ 1 ಕಪ್ನಷ್ಟು ಕಡಲೆ ಹಿಟ್ಟು, 1 ಕಪ್ನಷ್ಟು ಸಕ್ಕರೆ, 1/2 ಕಪ್ನಷ್ಟು ತುಪ್ಪ, 1/4 ಕಪ್ನಷ್ಟು ಹಾಲಿನ ಪುಡಿ. ನೀವು ಯಾವ್ದಾದ್ರೂ ಹಾಲಿನ ಪುಡಿ ತೆಗೆದುಕೋಬಹುದು, ಇಂಥದೇ ಬೇಕು ಅಂತ ಏನಿಲ್ಲ. ಆನಂತರ 1/2 ಕಪ್ನಷ್ಟು ನೀರು, ಏಲಕ್ಕಿ ಪುಡಿ, ಇದಿಷ್ಟೇ ಬೇಕಾಗತ್ತೆ. ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿರುತ್ತೆ. ಇದೊಂಥರ ಮಿಲ್ಕ್ ಕೇಕ್ ತರ ಟೇಸ್ಟ್ ಕೊಡುತ್ತೆ, ಅಥವಾ ಮೈಸೂರು ಪಾಕ್ ತರನು ಟೇಸ್ಟ್ ಕೊಡುತ್ತೆ, ಅಥವಾ ಇನ್ನು ಒಂದು ಏನೋ ಒಂದು ಸ್ವೀಟ್ ಇದೆ, ಸೋಂಪಾ ಪುಡಿ ತರ ಸ್ವಲ್ಪ ಟೇಸ್ಟ್ ಬರುತ್ತೆ. ಈ ತರ ಟೇಸ್ಟ್ ಗಳು ಸಿಗುತ್ತೆ, ಇದು ನಿಮ್ಗೆ ಸಕ್ಕತ್ತಾಗಿರುತ್ತೆ. ಬನ್ನಿ, ಮಾಡೋದು ಯಾವ ರೀತಿ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1/2 ಕಪ್ನಷ್ಟು ಸಂಪೂರ್ಣವಾಗಿ ತುಪ್ಪನ ಹಾಕೊಳ್ಳೋಣ. ಈಗ ನೋಡಿ, ತುಪ್ಪ ಕರಗಿದೆ. ತುಪ್ಪ ಕರಗದ ನಂತರ ನಾನೇನ್ ಮಾಡ್ತೀನಿ, ಈ ಕಡಲೆ ಹಿಟ್ಟೇನಿದೆ ಇದನ್ನ ಹಾಕೊಳ್ತೀನಿ. ಈಗ ಇದನ್ನ ಸಣ್ಣ ಉರಿನಲ್ಲಿ ಚೆನ್ನಾಗಿ ಉರ್ಕೋಬೇಕಾಗತ್ತೆ. ಸ್ನೇಹಿತರೆ, ಒಂದ್ ನೆನಪಿನಲ್ಲಿರಲಿ, ಯಾವುದೇ ಕಾರಣಕ್ಕೂ ನೀವು ಏನು ಫ್ಲೇಮ್ನ ರೈಸ್ ಮಾಡ್ಕೋಬೇಡಿ, ಮತ್ತೆ ಈ ಕಡಲೆ ಹಿಟ್ಟೇನಿದೆ ಅದು ಸೀದೋಗ್ಬಾರ್ದು, ಗೊತ್ತಾಯ್ತಲ್ಲ. ಸೊ ಈಗ ಚೆನ್ನಾಗಿ ಇದನ್ನ ಉರ್ಕೊಳ್ಳೋಣ. ಈ ರೀತಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರ್ಬೇಕು ನಮ್ಗೆ ಕಡಲೆ ಹಿಟ್ಟು ಹಾಕಿದ ನಂತರ. ಸೊ ಈಗ ನೀಟಾಗಿ ಇದನ್ನ ಉರ್ಕೊಳ್ಳೋಣ. ನಾನು ತುಂಬಾ ಕಡಿಮೆ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ, ಹಬ್ಬಕ್ಕೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಈ ರೀತಿ ತುಪ್ಪದಲ್ಲೇ ಉರಿಬೇಕಾಗತ್ತೆ. ತುಪ್ಪದಲ್ಲಿ ಉರಿಲಿಲ್ಲ ಅಂದ್ರೆ ಹಸಿ ಹಸಿ ವಾಸನೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಏನ್ ಘಮ ಘಮ ಅಂತ ಪರಿಮಳ ಬರ್ತಿದೆ ಅಂತೀರಿ, ತುಂಬಾ ಚೆನ್ನಾಗಿ ಪರಿಮಳ ಬರ್ತಿದೆ. ಈ ರೀತಿ ನಿಮಗೆ ಪರಿಮಳ ಬರಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಉರ್ಕೋಬೇಕು ಇದನ್ನ. ನೋಡಿ, ಮತ್ತೆ ಬಬಲ್ಸ್ ಬರುತ್ತೆ, ಹಾಗೆ ಇಟ್ರೆ ಕೊತ ಕೊತ ಅಂತ ಕುದಿಬೇಕು, ಆ ಕನ್ಸಿಸ್ಟೆನ್ಸಿಲಿ ತನಕ ನೀವು ಉರಿಬೇಕು. ನೋಡಿ, ಗೊತ್ತಾಗ್ತಿದೆ ಅಲ್ಲ, ಕೊತ ಕೊತ ಅಂತ ಬಬಲ್ಸ್ ಬರ್ತಿದೆ. ಸೊ ಈ ರೀತಿನೇ ನಾವು ಉರ್ಕೋಬೇಕಾಗತ್ತೆ. ಇದನ್ನ ಇನ್ನೊಂದು 2 ನಿಮಿಷ ಉರ್ಕೊಳ್ಳೋಣ. ಒಟ್ಟು ನಾನಿಲ್ಲಿ 5-6 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಉರಿದಿದ್ದೀನಿ. ನೆನಪಲ್ಲಿರಲಿ, ಇದನ್ನ ಡಾರ್ಕ್ ಕಲರ್ ಯಾವುದೇ ಕಾರಣಕ್ಕೂ ಡಾರ್ಕ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಡಿ. ಸೊ ಮಿಲ್ಕ್ ಕೇಕ್ಗೆ ಇದೇ ಒಂದು ಸ್ಪೆಷಾಲಿಟಿ ಅಂತ ಕೂಡ ಹೇಳ್ಬೋದು. ಸೊ ಈಗ ನೋಡಿ, ಆಗಿದೆ. ಈಗ ನಾನು ಏನ್ ಮಾಡ್ತೀನಿ, ಇಮಿಡಿಯೇಟ್ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ತೀನಿ. ನೋಡಿ, ಆಫ್ ಮಾಡಿದ ನಂತರ ನಾನು ಹಾಲಿನ ಪುಡಿನ ಹಾಕೊಳ್ತೀನಿ. ಸ್ವಲ್ಪ ಸ್ವಲ್ಪನೆ ಹಾಕೊಳ್ತೀನಿ, ಒಂದೇ ಸತಿ ಎಲ್ಲವನ್ನೂ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸತಿ ಹಾಕಿದ್ರೆ ಗಂಟು ಗಂಟು ಆಗ್ಬಿಡತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಎಸ್. ಈಗ ನೋಡ್ತಿದ್ದೀರಲ್ವಾ, ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಯ್ತು. ನೋಡಿ, ತುಪ್ಪದ ಪ್ರಮಾಣ ಮತ್ತೆ ಹಾಲಿನ ಪ್ರಮಾಣ ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿದೆ. ಇದನ್ನ ಎತ್ತಿಟ್ಕೊಂಡ್ಬಿಡೋಣ ಸೈಡ್ಗೆ. ಈಗ ನಾನು ಏನ್ ಮಾಡ್ತೀನಿ, ಇನ್ನೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಈ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಆ ಸಕ್ಕರೆಗೆ 1/2 ನೀರನ್ನ ಹಾಕೊಳ್ತಾ ಇದ್ದೀನಿ. ನಮ್ಗೆ ಒಂದೆಳೆ ಪಾಕ ಬೇಕು. ನೋಡಿ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ, ತೊಂದ್ರೆ ಇಲ್ಲ. ಬಟ್ ಆದ್ರೆ ಒಂದೆಳೆ ಪಾಕ ಪರ್ಫೆಕ್ಟ್ ಆಗಿ ಬರ್ಬೇಕು ನಮ್ಗೆ. ಸೊ ಹಾಗಾಗಿ ಕರೆಕ್ಟ್ ಆಗಿರ್ಲಿ ಅಂತ ಹೇಳಿತ್ತು. ಸೊ ಅದು ತಣ್ಣಗಾಗ್ತಾ ಇರ್ಲಿ, ಆಯ್ತಾ. ಎಸ್, ಈಗ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಸಕ್ಕರೆ ಕರಗಿದೆ ಅಂತ. ಹೇಗ್ ಮೇಡಮ್ ಗೊತ್ತಾಗುತ್ತೆ ಒಂದೆಳೆ ಪಾಕ ಬಂದಿದ್ಯಾ ಅಂತ ಅನ್ನೋದಾದ್ರೆ, ಈಗ ನೋಡಿ, ಈ ರೀತಿ ತೆಗೆದುಕೊಂಡು ಈ ಲಾಸ್ಟ್ ಹನಿ ಏನಿದೆ ಅದನ್ನ ಈ ರೀತಿ ಮುಟ್ಟಿ, ಈ ರೀತಿ ಅಂದ್ರೆ ಒಂದೆಳೆ ಬರಬೇಕು. ಸೊ ಅದ್ ಬರ್ತಿಲ್ಲ ಅಂತ ಅಂದ್ರೆ ಇನ್ನೂ ಆಗಿಲ್ಲ ಅಂತ ಹೇಳಿ ಅರ್ಥ. ಸೊ ಅದ್ ಇನ್ನೂ ಚೆನ್ನಾಗಿ ಕುದಿಲಿ. ನೋಡಿ, ಈಗ ನಾನು ಏನ್ ಮಾಡ್ತೀನಿ, ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ. ಎಸ್ಪೆಷಲಿ ನಮ್ ಕರ್ನಾಟಕದಲ್ಲಂತೂ ಏಲಕ್ಕಿ ಜಾಸ್ತಿ ಉಪಯೋಗಿಸ್ತೀವಿ, ಸ್ವೀಟ್ಗೆ ಅಂದ್ರೆ ಏಲಕ್ಕಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಎಸ್, ಬನ್ನಿ, ಪಾಕ ಬಂದಿದ್ಯಾ ನೋಡೋಣ. ಈ ರೀತಿ ತೆಗೆದುಕೊಂಡು ಈ ಕೊನೆ ಹನಿ ಏನಿದೆ ಈ ಹನಿನ ಸ್ವಲ್ಪ ಕೈಗೆ ಈ ರೀತಿ ಇಟ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಇಮಿಡಿಯೇಟ್ ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ತೀನಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಮಿಶ್ರಣ ಇದೆ ಅಲ್ಲ, ಅದು ಆಲ್ಮೋಸ್ಟ್ ಒಂದು 70
ಭಾಗದಷ್ಟು ಆರಿದೆ. ಈಗ ಮಿಶ್ರಣಕ್ಕೆ ಈ ಪಾಕನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಳ್ತೀನಿ. ಒಂದೇ ಸತಿ ಹಾಕೋದ್ ಬೇಡ ನೋಡಿ, ಇನ್ನೂ ಇಷ್ಟು ಉಳಿದಿದೆ. ಈಗ ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸತಿ ಹಾಕ್ಬಿಟ್ರೆ ಸರಿ ಹೋಗೋದಿಲ್ಲ ಸ್ನೇಹಿತರೆ. ಮತ್ತೆ ನಾ ಹೇಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೋಬೇಕು. ಈಗಿನ್ ಸ್ವಲ್ಪ ಹಾಕೊಳ್ತೀನಿ. ನೋಡಿ, ನೆನಪಲ್ಲಿರ್ಲಿ, ಸ್ಟೌವ್ ಆಫ್ ಮಾಡಿದೀನಿ, ಯಾವುದೇ ರೀತಿ ಇದಿಲ್ಲ, ಫ್ಲೇಮ್ ಆನ್ ಮಾಡಿಲ್ಲ. ಸೊ ಈಗ ಉಳಿದಿರುವಂತಹ ಪಾಕನೆಲ್ಲ ಇದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಸ್, ಈಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಒಂದಿದೆ. ಹೀಗೆ ಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ. ಅಷ್ಟರಲ್ಲಿ ಯಾವ ಪಾತ್ರೆಗೆ ಹಾಕ್ಬೇಕು ಅನ್ಕೊಂಡಿದ್ದೀರಿ, ಯಾವ ಮೋಲ್ಡ್ಗೆ, ಆ ಮೋಲ್ಡ್ಗೆ ಸ್ವಲ್ಪ ತುಪ್ಪನ ನೀಟಾಗಿ ಸವರ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಕಚ್ಚೋದಿಲ್ಲ ಮೇನ್ ತಿಂಗು. ಈಗ ನೋಡಿ, ಇದಕ್ಕೆ ನಾನು ಮಾಡಿಟ್ಕೊಂಡಿರೋಂತ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಫುಲ್ ಗಟ್ಟಿಯಾಗತ್ತೆ. ನೀವು ನೋಡ್ತಾನೆ ಹೆಂಗ್ ಗಟ್ಟಿ ಆಗ್ತಿದೆ ನೋಡಿ, ಆಗ್ಲೇ ಎಷ್ಟು ತೆಳುಗಿತ್ತಲ್ವಾ, ಈಗ ನೋಡಿ ಎಷ್ಟು ಗಟ್ಟಿಗಿದೆ ನೋಡ್ತಿದಿರಲ್ಲ. ನೀಟಾಗಿ ಇದ್ರ ಮೇಲ್ಗಡೆ ಸಮ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಬ್ಬಕ್ಕಂತೂ ಈ ರೆಸಿಪಿ ನೀವೆಲ್ಲ ಮಾಡ್ಲೇಬೇಕು, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದ್ ಮನೇಲಿ ಮಾಡಿದ್ದ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಅಷ್ಟು ರುಚಿಯಾಗಿರುತ್ತೆ ನೋಡಿ. ನಿಮ್ ಕಾಣಿಸ್ತಿದೆ ಅಲ್ವಾ ಹೇಗ್ ಗಟ್ಟಿ ಆಗ್ತಿದೆ ಅಂತ. ಒಂದೇಳೆ ಪಾಕ ತಗೊಂಡಿರೋದ್ರಿಂದ ಅದು ಹಾಗೆ ಕ್ರಿಸ್ಟಲೈಸ್ ಆಗುತ್ತೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಈ ರೀತಿ ಮೇಲ್ಗಡೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ನ ಹಾಕೊಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಿಮ್ಗೆ ಯಾವ್ದಾದ್ರೂ ಹಾಕೋಬಹುದು, ನಾನಿಲ್ಲಿ ಪಿಸ್ತಾ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಹಾಕೊಳ್ಳಿ, ಇಂಥದೇ ಹಾಕೋಬೇಕು ಅಂತ ಏನಿಲ್ಲ. ಎಸ್, ಆನಂತರ ಇಲ್ಲಿ ಬಾದಾಮ್ ಸ್ವಲ್ಪ ಹಾಕೊಳ್ತೀನಿ. ನಾ ಹೇಳದ್ನಲ್ಲ ಸ್ನೇಹಿತರೆ, ಯಾವ್ದಾದ್ರೂ ಹಾಕೋಬಹುದು, ಸಕ್ಕದಾಗಿರುತ್ತೆ ಟೇಸ್ಟು. ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು, ನಾನು ಬೇಕರಿಯಿಂದ ತಂದ ಮನೇಲಿ ಮಾಡದ್ನ ಇದನ್ನ ಅಂತ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಮಿನಿಮಮ್ ಅಂದ್ರೆ ಅರ್ಧ ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿಡೋಣ. ಐಸ್ ಬಾಕ್ಸ್ ಅಲ್ಲಿ ಇಡ್ಬೇಡಿ, ಕೆಳಗಡೆ ಜಾಗದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಫ್ರೂಟ್ಸ್ ಎಲ್ಲ ಇಡ್ತೀವಲ್ಲ, ಈ ಆಲೂ ಎಲ್ಲ ಇಡ್ತೀವಲ್ಲ, ಅಲ್ಲಿ ಇಟ್ಕೊಳ್ಳಿ ನೋಡಿ. ಕಂಪ್ಲೀಟ್ ಆಗಿ ಒಂದು ಅರ್ಧ ಗಂಟೆನಾದ್ರೂ ಇರಬೇಕು ಸ್ನೇಹಿತರೆ. ನೀವು ಹಾಗೆ ಈಚೆ ಇಡ್ತೀನಿ ಅಂದ್ರೆ ಮಿನಿಮಮ್ ಅಂದ್ರೂ 6-7 ಅವರ್ ಬಿಟ್ಟು ಬಿಟ್ಟು ಕಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಆ ರೀತಿ ಇರುತ್ತೆ. ಈಗ ಫ್ರಿಡ್ಜಿಂದ ತೆಗ್ದಿದ್ದೀನಿ, ಇನ್ನೂ ಸ್ವಲ್ಪ ಹೊತ್ತು ಇಡಬೇಕಿತ್ತು, ನಾನು ನಿಮ್ಮ ವಿಡಿಯೋ ಬೇಗ ಮುಗಿಸ್ಬೇಕು ಅಂತೇಳಿ ಫ್ರಿಡ್ಜಿಂದ ತೆಗ್ದಿದ್ದೀನಿ ನೋಡಿ. ಈಗ ನೀಟಾಗಿ ಈ ರೀತಿ ಸೈಜಸ್ನ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು, ಟ್ರಯಾಂಗಲ್ ಆಗಿರಲಿ, ಡೈಮಂಡ್ ಆಗಿರಲಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ ಈಗ ಸೈಡ್ಸ್ ಎಲ್ಲ ನಾನೇನು ಮಾಡ್ತಾ ಇದ್ದೀನಿ, ಈ ರೀತಿ ಸ್ವಲ್ಪ ಲೂಸ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲ ನೀವು ಪ್ಲೇಟ್ ಮೇಲೆ ಹಾಕೊಂಡ್ರೂ ನಡೆಯುತ್ತೆ. ಆನಂತರ ಈಗ ಮಧ್ಯದಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಇದನ್ನು ತಿಂತಾ ಇದ್ರೆ ಮಿಲ್ಕ್ ಕೇಕ್ ಥರ, ಏನು ಮತ್ತು ಮೈಸೂರು ಪಾಕ್ ಥರನೂ ಕೂಡ ಫ್ಲೇವರ್ ಸಿಗುತ್ತೆ. ಆನಂತರ ಸೋಂಪಾ ಪುಡಿ ಥರನೂ ಫ್ಲೇವರ್ ಸಿಗುತ್ತೆ. ನಿಮಗೆ ಕನ್ಫ್ಯೂಸ್ ಆಗಬೇಕು ಇದೇನು ಅಂತ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಬೇಕು ನೀವು ಈ ಬಾರಿ, ಖಂಡಿತ ನೀವು ಹೇಳ್ತೀರಾ ಕಮೆಂಟ್ ಹಾಕಿ, ಅಕ್ಕ ಎಸ್ ಅಕ್ಕ ಸಕ್ಕದಾಗಿತ್ತಕ್ಕ ಅಂತ. ನಾನು ನಿಮಗೆ ಟೆಕ್ಸ್ಚರ್ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ರೀತಿ ಇರುತ್ತೆ ಅಂತ. ನಾನು ಕಟ್ ಮಾಡಿ ಒಂದು ಪ್ಲೇಟ್ಗೆ ಇಟ್ಬಿಟ್ಟು ಆನಂತರ ಲಾಸ್ಟಲ್ಲಿ ಒಂದ್ಸತಿ ಇದು ಮಾಡಿ ತೋರಿಸ್ತೀನಿ. ನೀಟಾಗಿ ಈ ರೀತಿ ಕಟ್ಟೆಲ್ಲ ಆಯಿತು ನೋಡಿ. ಈಗ ನೀಟಾಗಿ ಎತ್ಕೊಂಡ್ಬಿಡೋಣ ಒನ್ ಬೈ ಒನ್ನು. ಬಟ್ ನೆನಪಲ್ಲಿರಲಿ ಸ್ನೇಹಿತರೆ, ಕಂಪ್ಲೀಟಾಗಿ ಆರಬೇಕು ಇದು, ಗಟ್ಟಿಯಾಗಬೇಕು ಅಂದರೆ ಮಿನಿಮಮ್ ಒಂದು 6-8 ಅವರ್ಸ್ ಆದರೂ ಹಾಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಆರ್ಕೊಳ್ಳುತ್ತೆ. ನಾನು ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆ ನಂತರ ಇಮಿಡಿಯೇಟ್ ತೆಗಿತಾ ಇದ್ದೀನಿ. ಈಗ ಆರದ ನಂತರ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಮುಂದೆ ನೋಡಿ. ಹಾಗೆಯೇ ಎಸ್, ನಾನು ಹೇಳಿಲ್ವಾ ಸ್ನೇಹಿತರೆ, ಒನ್ ಬೈ ಒನ್ ಎತ್ಕೊಂಡು ತಿಂತಾ ಇದ್ದಾರೆ ಅಂತ, ಅಷ್ಟು ಚೆನ್ನಾಗಿದೆ. ನೀವು ನಿಮ್ಮ ಮನೆಗಳಲ್ಲೊಮ್ಮೆ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ನೋಡಿ ಟೆಕ್ಸ್ಚರ್ ನೋಡಿ ಹೆಂಗಿದೆ, ಆಹಾ ತಿಂತಾ ಇದ್ರೆ. ಬಾಯಲ್ಲಿಟ್ರೆ ಹಂಗೆ ಕರ್ಗೋಗ್ತಿದೆ, ಅಷ್ಟು ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಮನೇಲೆ ಮಾಡುವಂತಹ ಒಂದು ಸ್ವೀಟು. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.